ಚಿಂತೆ ಯಾಕೆ ಮಾಡ್ತೀಯಾ ಚಿಂತೆ ಮಾಡೋದರಿಂದ ಏನು ಪ್ರಯೋಜನ ಇಲ್ಲ ಚಿಂತೆ ಅನ್ನೋದು ಒಂದು ಬೆಂಕಿ ಥರ ಅದು ನಮ್ಮ ದೇಹವನ್ನು ಸುಟ್ಬಿಡುತ್ತೆ ಮೊದಲು ಚಿಂತೆ ಮಾಡೋದನ್ನು ಬಿಟ್ಟುಬಿಡು ಕಳೆದು ಹೋದ ಕಾಲ ಕಳೆದು ಹೋದ ಘಟನೆ ಕಳೆದುಕೊಂಡ ವೈಫಲ್ಯಗಳು ಕಳೆದುಕೊಂಡ ನೋವು ಅವಮಾನಗಳು ಮತ್ತೆ ವಾಪಸ್ ಬರುವುದಿಲ್ಲ ಆ ಚಿಂತೆಯನ್ನು ನೀನು ಮರಿಲೇಬೇಕು ಯಾಕಂದರೆ ಈ ಜಗತ್ತಲ್ಲಿ ಕಳೆದದ್ದು ಯಾವುದೂ ಸಿಕ್ಕಿಲ್ಲ ಹಾಗಾಗಿ ನೀನು ಚಿಂತೆ ಮಾಡುವುದನ್ನು ಬಿಟ್ಟುಬಿಡು ನೀನು ಸಾಧನೆಯ ಪ್ರತೀಕ ನೀನು ಸಾಧಿಸುವ ಚೈತನ್ಯ ಈ ಜಗತ್ತಲ್ಲಿ ನೀನು ನಿನ್ನ ಸಾಧನೆಯ ಮುಂದೆ ನೀನು ಪ್ರಜ್ವರವಾಗಿ ಬೆಳಗಬೇಕು ನಿನ್ನ ಗುರಿಗಳು ನಿನ್ನ ಕನಸುಗಳು ನಿನ್ನ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಆವಿಷ್ಕಾರಗಳು ಈ ಜಗತ್ತಿಗೆ ಗೊತ್ತಾಗಬೇಕು ಹಾಗಾಗಿ ನಿನ್ನನ್ನು ಯಾರು ನೋವುಗಳಿಂದ ಅವಮಾನಗಳಿಂದ ನಿನ್ನನ್ನು ಯಾರು ಆಘಾತಕ್ಕೆ ಮಾಡಿದ್ದಾರೋ ಅವರ ಮುಂದೆ ಸಾಧನೆಯ ಮೂಲಕ ನೀನು ತೋರಿಸ್ಬೇಕು ಏಕೆಂದರೆ ನಿನ್ನಲ್ಲಿ ಅದಮ್ಯವಾದ ಚೈತನ್ಯವಿದೆ ಅದಮ್ಯವಾದ ಉತ್ಸಾಹವಿದೆ ಅದಮ್ಯವಾದ ಸಾಧನೆಯ ಪ್ರತೀಕವಿದೆ ಆ ಸಾಧನೆಯನ್ನು ನೀನು ವರ್ತಮಾನದಲ್ಲಿ ಆವಿಷ್ಕಾರ ಮಾಡಿ ಆ ಸಾಧನೆಯ ಏಣಿಯನ್ನು ನೀನು ಏರಬೇಕು ಏಕೆಂದರೆ ನಿನ್ನ ಸಾಧನೆಯನ್ನು ಕಂಡು ನಿನ್ನ ಅವಲಂಬಿತರು ಸುಖ ಪಡಬೇಕು ಸಂತೋಷ ಪಡಬೇಕು ಯಾಕಂದರೆ ನಿನ್ನ ಸಾಧನೆಗೋಸ್ಕರ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲರೂ ನಿನ್ನ ಹಿಂದಿದ್ದಾರೆ ನೀನು ಅವರಿಗೋಸ್ಕರ ಕೂಡ ಆ ಈ ನಿನ್ನ ಸಾಧನೆಯನ್ನು ಮಾಡುತ್ತಾ ಹೋಗಬೇಕು ಈ ಜಗತ್ತು ತುಂಬ ಮೋಸದ್ದು ಸ್ವಾರ್ಥದ್ದು ಈ ಸ್ವಾರ್ಥಮಯ ಜಗತ್ತಲ್ಲಿ ಮೋಸಗಳೇ ಜಾಸ್ತಿ ಹೋಗಿದ್ದಾವೆ ನೀನು ಮೋಸ ಹೋಗಿರ್ಬೋದು ನೀನು ವಿನಾಕಾರಣ ಅವಮಾನಕ್ಕೆ ಗುರಿಯಾಗಿರ್ಬೋದು ನೀನು ವಿನಾಕಾರಣ ನೋವು ಅವಮಾನಗಳನ್ನು ಪಡೆದುಕೊಂಡಿರಬಹುದು ಆದರೆ ಇದು ಬದುಕಿನ ಭಾಗ ನಾವು ಇವೆಲ್ಲವನ್ನು ನೋಡುತ್ತಾ ಇವೆಲ್ಲವನ್ನು ನೋಡುತ್ತಲೇ ಹೊರಗಡೆ ಬರಬೇಕು ಯಾಕಂದರೆ ಪ್ರತಿಯೊಬ್ಬರೂ ಸಹ ಈ ಜಗತ್ತಲ್ಲಿ ನೋವು ಅವಮಾನಗಳನ್ನು ನೋಡುತ್ತಾ ತಮ್ಮ ಕನಸುಗಳನ್ನು ಮುಂದೆ ತಂದಿದ್ದಾರೆ ಹಾಗಾಗಿ ನೀನು ಇವೆಲ್ಲವನ್ನು ಮರೆತು ಚಿಂತೆ ಮಾಡುವುದನ್ನು ಬಿಟ್ಟು ನಿನ್ನ ಕನಸುಗಳಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಸರಿಯಾದ ನೀತಿಗೆ ಸರಿಯಾದ ನಿರ್ಧಾರಕ್ಕೆ ಎರಕಾ ಹುಯ್ಯಬೇಕು ಇಲ್ಲದಲೇ ಹೋದರೆ ನಿನ್ನ ಕನಸುಗಳು ಸಫಲವಾಗುವುದಿಲ್ಲ ಸ್ನೇಹಿತ ಆಗಲಿ ಯಾರೇ ಆಗಲಿ ಈ ಜಗತ್ತಲ್ಲಿ ಮೋಸ ಮಾಡುವುದಕ್ಕೇ ಕೂತಿರ್ತಾರೆ ನಿನ್ನ ನೋವುಗಳಿಗೆ ಅವಮಾನಗಳಿಗೆ ಯಾರೂ ಸಹ ಕಣ್ಣಿರಿಸೋದಿಲ್ಲ ಹಾಗಾಗಿ ನೀನು ಯಾಕೆ ಚಿಂತೆ ಮಾಡ್ತೀಯ ಚಿಂತೆ ಅನ್ನೋ ಶಬ್ದವನ್ನು ನೀನು ಹೊರಗಡೆ ಹಾಕು ಸ್ನೇಹಿತರೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಇಂತಹ ವಿಡಿಯೋಗಳಿಗೆ ಕಾಯ್ತಾಯಿರಿ ಎಲ್ಲರಿಗೂ ಒಳ್ಳೆದಾಗಿ ನಮಸ್ಕಾರ